ಸಿನಿಮಾ ಒಪ್ಕೋಬೇಕಾದ್ರೆ ನನ್ನ ಪರಿಚಯ ಇತ್ತು ಮುಂಚೆನೆ. ನಾನು ಎರಡು ಮೂರು ಸಲ ನಾನು ಮೀಟ್ ಮಾಡಿದಾಗ್ಲೂ ಅವ್ರು ಬಂದು ನನ್ನ ಭೇಟಿ ಆದ್ರೂ ನಾನೇನು ಒಪ್ಕೊಂಡಿರಲಿಲ್ಲ ಈ ಸಿನಿಮಾನ. ಯಾವಾಗ ಶಿವಕುಮಾರ್ ಸರ್ ಮತ್ತೆ ವಿನಯ್ ಬಂದ್ಬಿಟ್ಟು ನನ್ನ ಕಥೆನ ನರೇಟ್ ಮಾಡಿದ್ರು, ಅವ್ರು ನರೇಟ್ ಮಾಡಲಿಲ್ಲ ನಾನು ಫಸ್ಟು. ಇವ್ರು ಯಾವಾಗ ನರೇಟ್ ಮಾಡಿದ್ರು, ಯಾವ ಆರ್ಟಿಸ್ಟ್ಗಳಿದ್ದಾರೆ, ಯಾವ ಥರ ಟೆಕ್ನಿಷಿಯನ್ಸ್ ಯೂಸ್ ಮಾಡ್ತಾ ಇದಾರೆ ಅಂತ ನನಗೆ ಅನ್ನಿಸ್ತು. ನಾನು ಅವಾಗ ಇಲ್ಲ ಈ ಸಿನಿಮಾ ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸ್ತು. ಯಾವಾಗ ಫುಲ್ ಅವರೇ ಟೇಕ್ ಓವರ್ ಮಾಡಿ ಇದು ಮಾಡೋಕೆ ಸ್ಟಾರ್ಟ್ ಮಾಡೋದು ನಾನು ಹೇಳಿದ್ದೀನಿ. ನಂದು ಹದಿನೈದು ವರ್ಷ ಸಿನಿಮಾ ಸರ್ ಇದು ಮಾಡ್ತಾರೆ, ಹದಿನೈದು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ ನೋಡ್ಕೊಂಡು ಮಾಡಿ ಕರೆಕ್ಟಾಗಿ. ಸುಮಾರು ಜನ ಹೇಳಿದಾರೆ, ನನಗಿಂತ ನಿಮ್ಗಿಂತ ಮುಂಚೆ ತುಂಬಾ ಜನ ಹೇಳಿದಾರೆ ಅಂತ ಅಂದ್ರು. ಹಂಗ ಹೇಳಿದ್ರು ಅವ್ರು ಏನ ಇದು ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಇವಾಗ ಏನು ಅಂದ್ರೆ ನಾನು ಇವಾಗ ಆಕ್ಟ್ ಮಾಡಿದ್ದೀನಿ ಸಿನಿಮಾದಲ್ಲಿ, ನನಗೂ ನೋಟಿಸ್ ಬಂದಿದೆ. ಇಲ್ಲ ಆಕ್ಟ್ ಮಾಡ್ಬಿಟ್ಟು ನಾವು ನೋಟಿಸು ತಗೊಂಡು ಪಾಂಪ್ಲೆಟ್ ಹಚ್ಬೇಕು ಇವಾಗ ಎಲ್ಲರೂ. ಈ ತರ ಪರಿಸ್ಥಿತಿ ಬಂದಿದೆ. ನಾವೇನಂದ್ರೂ ನಾವು ಪ್ರೊಡ್ಯೂಸರ್ ಕಡೆಗೆ ನಾವು ನಿಂತ್ಕೋಬೇಕು ಸರ್, ಯಾಕಂದ್ರೆ ಪ್ರತಿ ಒಂದು ಹಂತದಲ್ಲೂ ಸಿನಿಮಾಗೆ ಏನೋ ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ಮಾಡಿದ್ದಾರೆ. ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ರೆ ತುಂಬಾ, ಯಾಕಂದ್ರೆ ಸಿನಿಮಾ ಸರ್ ಇವ್ರು ಹೇಳ್ದಂಗೆ ಐದುವರೆ ಅವರ್ ಫುಟೇಜ್ ತೆಗ್ದಿರೋದು ಸರ್. ಏನು ಅಂದ್ರೆ ಡಬ್ಬಿಂಗ್ ಫುಟೇಜು ಎರಡೂವರೆ ಅವರ್ ಸಿನಿಮಾ ಅಂದ್ರೆ ಒಂದು 10 ನಿಮಿಷನ 15 ನಿಮಿಷನ ಜಾಸ್ತಿ ಇದ್ರೆ ಓಕೆ. ಐದುವರೆ ಅವರ್ ಫುಟೇಜು ಎಂಟು ಕೋಟಿ ಆಗಿದೆ ಈ ತರ ಬಜೆಟ್ ನಮ್ಗೆ ಹೇಳಿದ್ರೆ 2.5 ಕೋಟಿ ಸರ್. ನನಗೆ ರೆಗ್ಯುಲರ್ ಏನು ಜಾಸ್ತಿ ಕೊಟ್ಟಿಲ್ಲ, 2 ಕೋಟಿ ಮಾಡಿದಾರೆ ಅಂತ. 60 ದಿನ ಶೂಟಿಂಗ್ ಮಾಡಿ 5 ವರ್ಷ ಶೂಟಿಂಗ್ ಮಾಡಿದ್ರು, ಮಾಡ್ಲಿ ಪರವಾಗಿಲ್ಲ, ನಮ್ಗೇನಿದೆ ನಾವು ಅದನ್ನ ಇದು ಮಾಡೋಣ. ಆದ್ರೆ ಬಜೆಟ್ ಏನು ನಮ್ಗೇನು ನಿಂತ್ಕೊಟ್ಟಿಲ್ಲ. ಎಲ್ಲೆಲ್ಲಿ ಬಜೆಟ್ ಹೋಗಿದೆ ಅಂತ ಅಂದ್ರೆ ಎಲ್ಲ ಈ ತರನೇ. ನಾವೇನೇನೋ ಯಾರಾದ್ರೂ ಏನಾದ್ರು ಸಹಾಯ ಮಾಡಿರ್ತೀವಿ ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಬಟ್ ಈ ಸಿನಿಮಾದಲ್ಲಿ ಇವಾಗ ಸಡನ್ ಆಗಿ ಈ ತರ ಎಲ್ಲ ಚೆನ್ನಾಗಿ ಆಗ್ಬೇಕಾದ್ರೆ, ಯಾಕಂದ್ರೆ 3 ಮಂತ್ಸ್ ನಾವು ಕಷ್ಟಪಟ್ಟಿದ್ದೀವಿ ಸರ್. ಸಿ ಜಿ ಆಗಿರ್ಲಿಲ್ಲ, ಸಿ ಜಿ ಚೂರು ಆಗಿರ್ಲಿಲ್ಲ, VFX ಏನಿದೆ ಒಂದು ಚೂರು ಆಗಿರ್ಲಿಲ್ಲ. ಅದು ಎಷ್ಟು ಸುಮಾರು ತಿಂಗಳಿಂದ ಮಾಡ್ತಾ ಇದಾರೆ ಅವರು, ಆಗಿರ್ಲಿಲ್ಲ. ನಾವು ಆಲ್ಮೋಸ್ಟ್ ಒಂದು 3-4 ಡೇಸ್ ಅಲ್ಲಿ ಕುತ್ಕೊಂಡು ಅಗ್ನೂರಾತ್ರಿ ಬಿಡ್ಲೇ ಇಲ್ಲ ಅವ್ರನ್ನ ಸರ್, ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಅಂತ ಮಾಡಿ ಸಿ ಜಿ ಮುಗಿತು. ಅದಾದ್ಮೇಲೆ ರೀರೆಕಾರ್ಡಿಂಗ್ ಕರೆಕ್ಷನ್ಸೇ ಆಗಿರ್ಲಿಲ್ಲ, ರೀರೆಕಾರ್ಡಿಂಗ್ ಸುಮ್ಮನೆ ಅವ್ರು ಏನ್ ಮಾಡಿದ್ದಾರೆ ಅದು ಮಾಡ್ಕೊಂಡು ಆತರ ಇರ್ತಿತ್ತು. ಸೊ ಅದ್ರಲ್ಲಿ ಕೂತು ರೀರೆಕಾರ್ಡಿಂಗ್ ಸಹ ಎಲ್ಲ ಸರಿ ಮಾಡಿಸಿ, ಮನೆಗೆ ಅದು ಸೌಂಡ್ ಎಫೆಕ್ಟ್ಸ್ ಹೋಯ್ತು ರಾಜನ್ ಅವ್ರ ಹತ್ರ, ಅಲ್ಲೆಲ್ಲ ಮುಗ್ದು ಅದು. ಅದಾದ್ಮೇಲೆ ಸೆನ್ಸರ್ದು ಪ್ರಾಬ್ಲಮ್ ಆಗಿತ್ತು, ಸೆನ್ಸರ್ದೆಲ್ಲ ಮಾಡಿ ಒಂದು ಯಾವುದೋ ಒಂದು ಅಮೌಂಟ್ಗೆ ಬಾಂಬೆಲಿ ಅಗ್ರಿಮೆಂಟ್ ಮಾಡಿಸ್ಕೊಬಂದ್ಬಿಟ್ಟು ಹಿಂದಿ ರೇಟ್ಸ್ನ. ಬಾಂಬೆಗೆ ಹೋಗಿ ಅಲ್ಲಿ ನಾವು ಶೋನ ಹಾಕಿ ತುಂಬ ಒಳ್ಳೆ ಹಿಂದಿ ರೇಟ್ಸ್ನ ಮಾಡಿಸ್ಕೊಬಂದ್ವಿ. ಆಮೇಲೆ ಸಿನಿಮಾ ಇದೆಲ್ಲ ಇದಾದ ಅಂದ್ರೆ ನಾವು ಅವ್ರಿಗೆ ಫೈನಲ್ ಅಲ್ಲ ಅಂದ್ರೂ ಒಂದು ಆವ್ರೇಜ್ ಒಂದು 90% ಮುಗ್ದಿರೋ ಸಿನಿಮಾನ ಅಲ್ಲಿ ತಗೊಂಡೋಗಿ ನಾವು ಅದನ್ನ ಶೋ ಮಾಡ್ಕೊಂಡ್ಬಂದ್ರೆ ನಮ್ಗೆ ಒಳ್ಳೆ ಹಿಂದಿ ರೇಟ್ಸು ಸೇಲ್ ಆಯ್ತು. ಅದಾದ್ಮೇಲೆ ಇವಾಗ ಸೆನ್ಸರ್ದೆಲ್ಲ ಆಗಿ ಇವತ್ತು ಸೆನ್ಸರ್ ಬಂದಿಲ್ಲ, ಸೆನ್ಸರ್ದು ಅಷ್ಟೇ ಸೆನ್ಸರ್ ಬೋರ್ಡಿಂದ ಒಳ್ಳೆ ಅಪ್ರಿಸಿಯೇಷನ್ ಬಂತು ಸರ್ ಸಿನಿಮಾ ನೋಡಿದ್ಮೇಲೆ. ಇಲ್ಲೇನಾಯ್ತು ಅಂತಂದ್ರೆ ಯಾವಾಗ 5.5 ಅವರ್ ಸಿನಿಮಾ ಆಯ್ತು, ನಾನು ಹೇಳಿದೆ ಸರ್ ಇದನ್ನ ಹಿಂಗ್ ಮಾಡ್ಬಿಟ್ಟಿದ್ದೀರಾ, ನನ್ನನ್ನು ಇನ್ವಾಲ್ವ್ ಮಾಡ್ಬಿಡಿ ಸರ್ ಇದರಲ್ಲಿ. ನಾನು ಹೇಳಿದ್ದು 2.5 ಕೋಟಿ ನನ್ನನ್ನು ಇಟ್ಕೊಂಡು, ನಾನು ಫಸ್ಟ್ ಹೇಳಿದ್ದೆ ಸರ್ ಇವ್ರಿಗೆ, ನನ್ನನ್ನು ಇಟ್ಕೊಂಡು 2.5 ಕೋಟಿ ಆಗ್ತೀರಾ, ದುಡ್ಡು ಎತ್ಬೋದು ಸರ್, ಅದಕ್ಕಿಂತ ಜಾಸ್ತಿ ಆಗ್ತದೆ ನನ್ನನ್ನು ನೀವು ಜವಾಬ್ದಾರಿ ಮಾಡಬಾರ್ದು, ನನ್ನನ್ನು ಹೊಣೆ ಅಂತ ಅನ್ಬಾರ್ದು ನೀವು. ನನ್ನನ್ನು ಕೆಟ್ಟ ಹೆಸರೇ ಅದು, ಅಷ್ಟೊಂದು ಹಾಕ್ಬಿಟ್ಟು ಬರಲಿಲ್ಲ ಅಂತ ಏನು ಹೇಳಿಲ್ವ ಸರ್, ನಾನು ನಿಮಗೆ ಫಸ್ಟ್ ಹೇಳಿಲ್ವ ಸರ್ ನಿಮಗೆ.